ಈ ಪ್ರದೇಶದಲ್ಲಿ ನಿಂತರೆ ಸಾಕು ಶೀತ, ಕೆಮ್ಮು, ದಮ್ಮು ಹೀಗೆ ಹತ್ತು ಹಲವು ರೋಗಗಳಿಗೆ ತುತ್ತಾಗಬೇಕಾದ ಪರಿಸ್ಥಿತಿ. ನಿತ್ಯ ಭೀತಿಯಲ್ಲಿ ಜೀವನ ಕಳೆಯುತ್ತಿರುವ ಇಲ್ಲಿನ ನಿವಾಸಿಗಳು. ಹಾಗಿದ್ರೆ ಆ ಪ್ರದೇಶ ಯಾವುದು, ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಇಲ್ಲಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ನಿತ್ಯ ಧೂಳಿನಿಂದ ಕೂಡಿದ ವಾತಾವರಣದಲ್ಲಿ ಜನರ ಜೀವನ. ಶೀತ, ಕೆಮ್ಮು, ದಮ್ಮು, ವಿವಿಧ ರೋಗಗಳಿಂದ ಹೈರಾಣಾದ ಸ್ಥಳೀಯರು, ಕಣ್ಣಿದ್ರೂ ಕುರುಡರಾದ ರಾಜಕಾರಣಿ ಅಧಿಕಾರಿಗಳು. ಹೌದು, ಇದು ಮಂಗಳೂರು ನಗರದಿಂದ ಅಲ್ಪ ದೂರದಲ್ಲಿರೋ ಅಡ್ಯರ್ ಕೆಮ್ಮಂಜೂರು ನಿವಾಸಿಗಳ ಗೋಳಿನ ಕತೆ. ಈ ಭಾಗದ ಖಾಸಗಿ ಜಮೀನಿನಲ್ಲಿ ನಿತ್ಯ ಮಣ್ಣಿನ ಗಣಿಗಾರಿಕೆ ನಡೆಯುತ್ತಿದ್ದು, ರಸ್ತೆಯುದ್ದಕ್ಕೂ ಮಣ್ಣು ಸಾಗಾಟ ಲಾರಿಗಳಿಂದ ಸ್ಥಳೀಯ ನಿವಾಸಿಗಳು ನಿದ್ದೆಗೆಡುವಂತೆ ಮಾಡಿದೆ. ಈ ಭಾಗದಲ್ಲಿ ನಡೆಯುವ ಗಣಿಗಾರಿಕೆ ಮತ್ತು ಮಣ್ಣು ಸಾಗಾಟ ಲಾರಿಯಿಂದ ಬರುವಂತಹ ಧೂಳಿಗೆ ಸ್ಥಳೀಯ ನಿವಾಸಿಗಳು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದ್ದು, ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಕವಿತಾ ಹಿಡಿಶಾಪ ಹಾಕಿದ್ದಾರೆ. ಎಂಕುಲು ಪಂಡ ಗಮನ ಕೊರೊಂದುಲ್ಲ, ಒಂಜಿ ರಡ್ಡು ದಿನ ಮೂರು ದಿನ ಅಂಚ ತೂವೊಂದುಲ್ಲ. ಬಟ್ ಇತ್ತೆ ಕಂಪಲ್ಸರಿ ಕಂಟಿನ್ಯೂಸ್ ಪೋಂದೇ ಉಂಡು. ಮಿತ್ತಿರ್ದು ಗುಡ್ಡೆ ಲೆವೆಲ್ ಆತು ತೋಚುಂಟುಲೆ, ಮಿತ್ತ ಹೈವೇಗೆ ಕರೆಕ್ಟ್ ತೋಚೊಂದುಂಡು, ಆ ನಮ್ಮನೆ ಲೆವೆಲ್ ಆಗ್ತಾನೆ. ಮಿತ್ತಿಡ್ ಇಲ್ಲಡಿತ್ತಿರಕ್ಲೇಗ್ಲ ಪ್ರಾಬ್ಲಮ್. ಈ ಮೆಟ್ಟು ಮಣ್ಣದ ಧೂಳದ ಜೋಕುಲ್ ಮತ್ತೆ ಈತ ಕೈತಲ್ಲಿ ನೇಬರ್ನ ಕೃಪನ ಕ್ರೀಗ್ಲ ಪ್ರಾಬ್ಲಮ್. ಸಮಸ್ಯೆ ಆಯ್ತು. ಫಸ್ಟ್ ಆಫ್ ಆಲ್ ಮಾತೇರ್ನ ಇಲ್ಲಡ್ಲೈತೆ ಒಂಜಿ ಸಮಸ್ಯೆ ಇಡುದಿರಿ, ಏನಲ್ಲ ವಾಯ್ಸ್ ಸಮೇತ ಸರಿ ಇಜ್ಜಿ ಡಸ್ಟ್ ಎಲರ್ಜಿ ಅಂಚೆ ಇಂಚ. ಬಕ್ಕೆ ಬರ್ಸದ ಟೈಮ್ ಪಂಪು ನಾನು ಬುಡ್ಚಿ ದುಂಬೆ ಮುಲ್ಪ ಸಮಸ್ಯೆ. ಆ ಮಿಟ್ ಬ್ಲಾಕ್, ಈ ಮಿಟ್ ಬ್ಲಾಕ್, ನಾನು ಇತ್ತೆ ಗುಡ್ಡೆ ಜಾರಿದಾಯ ಬೊಕ್ಕ ಐಕದಾಲ ವ್ಯವಸ್ಥೆ ಎಲ್ಲ ಇಜ್ಜಾತೆ ತೂಲೆ ತೋಜು ವ್ಯವಸ್ಥೆ ಬಂತು ಕೊರ್ದು ಹಾಕಲು ಗುಡ್ಡೆ ಲೆವೆಲ್ ಮಲ್ಪೋಡಿತ್ತು ಮಲ್ತಿಜೇರು ಏತು ಕಂಪ್ಲೇಂಟ್ ಮಂತ ಮಾತ ಡಿ ಸಿ ಮೇಲೆ ವಿಡಿಯೋ ನಕ್ಲಿ ಪೂರ ಕಂಪ್ಲೇಂಟ್ ಮಂತ ವರ ಸ್ಟಾಪ್ ಮಲ್ಪೇರು ಮನದನ್ನು ಕೂಡ ಬತ್ತದ ಕೂಡ ಮಣ್ಣು ಕೊನೆಯ ಸ್ಟಾಪ್ ಮಲ್ಪೇರು ದಾದ ಮಲ್ಪೋಡೆ ಇಂಕುಲು ವ್ಯವಸ್ಥೆ ಮಂತು ಕೊರೋಡತ್ತೆ ದಾದಾಂಡಲ್ಲ ನನ್ನ ಮರಿಯಲೋಡು ಮುಲ್ಪ ಏರು ಕೇನು ನಗತಿ ಜನ್ಲಕ ಉಪ್ಪುವ ಇಂಕುಲು ಏರ್ಲ ಬರ್ಪುಜೇರು ಕೇನೇರು ಮಣ್ಣು ಪೂರ ಜಾಲ ಫುಲ್ ಅದು ಹುಲೈ ಬರ್ರೆ ಸ್ಟಾರ್ಟ್ ಆಪು. ಇಷ್ಟಲ್ಲದೆ ಈ ಭಾಗದ ಗುಡ್ಡದ ಮೇಲೆ ಮತ್ತು ಗುಡ್ಡದ ಕೆಳಭಾಗದಲ್ಲಿ ಅದೆಷ್ಟೋ ಮನೆಗಳಿವೆ. ಮಳೆಗಾಲದ ಸಂದರ್ಭ ಗಣಿಗಾರಿಕೆಯಿಂದ ಗುಡ್ಡ ಕುಸಿತ ಆಗುವ ಸಾಧ್ಯತೆಗಳಿದ್ದು, ಗುಡ್ಡದ ಮೇಲಿನ ಗ್ರಾಮವೇ ಭೀತಿಯಲ್ಲಿ ಜೀವಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಗುಡ್ಡದ ಕೆಳಭಾಗದಲ್ಲಿ ನೀರು ಹರಿದು ಹೋಗಲು ವ್ಯವಸ್ಥೆಯಿಲ್ಲದೆ ಇಲ್ಲಿನ ಮನೆಗಳಿಗೆ ಸೇರುವ ಪರಿಸ್ಥಿತಿ ಇದೆ. ಇದನ್ನು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ತಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಅಂತಾರೆ ಸ್ಥಳೀಯ ನಿವಾಸಿ ಪುರುಷೋತ್ತಮ್. ಮೊದಲಾಗಿ ಮೊದಲಾಗಿ ನೀರಿನ ಸಮಸ್ಯೆ. ಈ ಗುಡ್ಡೆಯಿಂದ ಯಾವ ಥರ ನೀರು ಇಲ್ಲಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲದೆ ಈಗ ಈ ಮಣ್ಣು ಕೊಂಡು ಹೋಗುವವರು ರಾತ್ರಿ ಹಗಲೆನ್ನದೆ 24 ಗಂಟೆ ಇಲ್ಲಿಂದ ಮಣ್ಣೆಲ್ಲ ಕೊಂಡೋಗ್ತಾರೆ. ಈ ಮಣ್ಣಿನ ಧೂಳು ಎಲ್ಲ ಮಣ್ಣು ಎಲ್ಲ ನಮ್ಮ ಮನೆಯೊಳಗೆ ಬಂದು ಎಲ್ಲರಿಗೂ ಅಸೌಖ್ಯ ಆಗಿದೆ. ಈ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ಕಂಪ್ಲೀಟ್ ಹುಷಾರಿಲ್ಲದಾಗಿದ್ದಾರೆ. ಮದ್ದು ಮಾಡಿದರೂ ಗುಣ ಆಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದಲ್ಲದೆ ಈ ಗುಡ್ಡೆಯಿಂದ ಇಷ್ಟು ದೊಡ್ಡ ಮಟ್ಟದ ನೀರು ಬಂದು ಏನಾದರೂ ನಮ್ಮ ಮನೆಗೆ ಹಾನಿಯಾದರೆ ಅಥವಾ ಮನೆ ಒಡೆದು ಹೋದರೆ ಯಾರು ಜವಾಬ್ದಾರಿ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮದ ಪಿ ಡಿ ಒ ಅವರಿಗೆ, ಎಮ್ ಎಲ್ ಎ ಅವರಿಗೆ, ತಹಶೀಲ್ದಾರರಿಗೆ ಎಲ್ಲ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಈವರೆಗೆ ಯಾವುದೇ ಸಂಬಂಧ ಇಲ್ಲ, ಅದರ ಮಾತೇ ಇಲ್ಲ. ಅದಲ್ಲದೆ ಇಲ್ಲಿ ಇಷ್ಟು ಜನ ಹೋಗೋ ಬರುವಂಥ ದಾರಿಯಲ್ಲಿ ಇವರು ಈ ಥರ ಇದು ರೋಡನ್ನು ಕೂಡ ಹಾಳು ಮಾಡಿದ್ದಾರೆ. ಹಾಗಾಗಿ ನಾವು ಹೇಳೋದಂದರೆ ನೋಡಿ, ನಾವು ಅಭಿವೃದ್ಧಿಗೆ ವಿರೋಧ ಇಲ್ಲ, ಯಾವತ್ತೂ ಇಲ್ಲ. ಆದರೆ ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿ, ನೀರು ಹೋಗುವುದಕ್ಕೆ, ಈ ಮಣ್ಣು ಕೊಂಡೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಅವರ ಕೆಲಸ ಅವ್ರು ಮಾಡಿದರೆ ನಾವೇನು ಅವರಿಂದ ನಮಗೇನು ತೊಂದರೆ ಬರಲಿಕ್ಕಿಲ್ಲ. ಆದರೆ ಈಗ ಏಕಾಏಕಿಯಾಗಿ ರಾತ್ರಿ ಹಗಲೆನ್ನದೆ ಇಲ್ಲಿ ಕೆಲಸ ನಡೀತಾ ಇದೆ. ಇದನ್ನು ಯಾರು ಕೇಳುವವರು ಇಲ್ಲ, ನೋಡುವವರು ಇಲ್ಲ, ಹಾಗೆ ಆಗಿದೆ. ಇದೀಗ ಇಲ್ಲಿಗಲೇ ಇದು ಲೀಗಲ್ ಆಗಿ ಅಂತಲ್ಲ, ಈ ಥರ ಕೊಂಡುಗಳು ಎಲ್ಲಿಯೂ ಲೀಗಲ್ ಕೊಡುವುದಿಲ್ಲಲ್ಲ, ಪರ್ಮಿಷನ್ ಕೊಡುವುದಿಲ್ಲಲ್ಲ. ಅವರು ಹೇಳ್ತಾರೆ ನಾವು ಪಂಚಾಯತಿಂದ ಪರ್ಮಿಷನ್ ತಕ್ಕೊಂಡಿದ್ದೇವೆ ಅಂತ. ಆದರೆ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಅವರ ಕೆಲಸ ಮಾಡುವುದು ಅದು ಸರಿಯಲ್ಲಲ್ಲ. ಅದೇ ನಮಗೆ ಗೊತ್ತಿಲ್ಲ ಎಷ್ಟು ಲಾರಿ ಬರ್ತದೆ ದಿವಸಕ್ಕೆ, ಒಂದು 20-25 ಲಾರಿ ಬರ್ತದೆ ಮಣ್ಣು ಕೊಂಡೋಗ್ತಾರೆ, ಜೆ ಸಿ ಬಿ ಬರ್ತದೆ, ಯಾರು ಕೊಂಡೋಗ್ತಾರೆ, ಯಾರಿಗೆ ಕೊಂಡೋಗ್ತಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಹೇಳೋದಿಷ್ಟೇ, ನಮಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿ, ಆನಂತರ ಅವರ ಕಾರ್ಯವನ್ನು ಅವರು ಮುಂದುವರಿಸಿ ನಮ್ಮನ್ನು ಏನು ಅಡ್ಡಿಲ್ಲ. ಸರಿಯಾದ ಒಂದು ವ್ಯವಸ್ಥೆ ಬೇಕು ಅಲ್ಲ. ಈಗ ಅವರಿಗೂ ಕೂಡ ಸಮಸ್ಯೆ ಉಂಟು. ಮೇಲಿದ್ದ ಮನೆಯವರು ಏಕಾಏಕಿಯಾಗಿ ಅದು ಜರಿದು ಕೆಳಗೆ ಬಂದರೆ, ಈಗ ನೋಡಿ ಕೆತ್ತಿಕಲ್ಲಲ್ಲಿ ಒಂದು ಸಮಸ್ಯೆ ಆಗಿದೆ, ಎಲ್ಲ ಮನೆ ಬಂದಿದೆ ಕೆಳಗೆ, ಹಾಗೆ ಪಚ್ಚನಾಡಿಯಲ್ಲಿ ಬಂದಿದೆ, ಹಾಗೆ ಇಲ್ಲಿ ಬರಬಾರದಂತ ನಾವೊಂದು ಈಗ ಮನವಿಯನ್ನು ಈ ಮಾಧ್ಯಮದ ಮೂಲಕ ಇಷ್ಟರವರೆಗೆ ಏನು ಆಕ್ಷನ್ ತಗೊಳ್ಳಿಲ್ಲ, ಇಷ್ಟರವರೆಗೆ ಏನು ಸುದ್ದಿ ಇಲ್ಲ. ಅವರಷ್ಟಕ್ಕೆ ಮಣ್ಣು ಕೊಂಡೋಗ್ತಾರೆ, ಕೆಲಸ ಆಗ್ತಾ ಉಂಟು.
ಒಟ್ಟಿನಲ್ಲಿ ಈ ರೀತಿ ಗಣಿಗಾರಿಕೆ ಮೂಲಕ ಸ್ಥಳೀಯ ನಿವಾಸಿಗಳ ಜೀವನ ಜೊತೆ ಚೆಲ್ಲಾಟ ಆಡುವ ಬದಲು ಸೂಕ್ತ ಕ್ರಮವನ್ನು ಕೈಗೊಂಡು ಅಭಿವೃದ್ಧಿ ಕಾರ್ಯ ಮಾಡಿದರೆ ಉತ್ತಮ. ಅಹಮದ್ ಬಾವಾ ವಾಮಂಜೂರು, ದೈಜ್ವಲ್ 24/7.